हेलो गेळेयरे वेलकम टू एस यूपीएससी इवत्तिन टॉपिक ऑफ द डे बग्गे नावु मातडोण इस्रेल प्यालेस्टीन संघर्षद बग्गे ईग नावु केळ्ता इद्दीवि डेली न्यूज नल्लि ओंदादरु इश्यू इद्दे इर्तद सो इदु एनु अन्नोदन्न क्लियर आगि नोडोकिंत मुंचे नीवु नम्म टेलिग्राम चानल गे जॉइन आबेकादल्लि ई ओंदु क्यू आर कोड अन्न ಸ್ಕ್ಯಾನ್ ಮಾಡಿ ಜಾಯಿನ್ ಆಗಬಹುದಾಗಿದೆ ಅಥವಾ ಇಲ್ಲಿ ಕಾಣತಕ್ಕಂತಹ ಟೆಕ್ಸ್ಟ್ ಅನ್ನ ನೀವು ಸರ್ಚ್ ಮಾಡಿ ಕೂಡ ಜಾಯಿನ್ ಆಗಬಹುದಾಗಿದೆ ಈ ಒಂದು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಇರತಕ್ಕಂತಹ ಒಂದು ಸಂಘರ್ಷ ಯಾಕೆ ನ್ಯೂಸ್ ನಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗ್ತದ ಇಸ್ರೇಲಿ ಆಕ್ರಮಣವನ್ನ ಕೊನೆಗೊಳಿಸುವ ಬಗ್ಗೆ ಏನೂ ಹೇಳುತ್ತಿಲ್ಲ ಎಂಬ ಕಾರಣಕ್ಕೆ ಯುಎಸ್ ಮತ್ತು ಬಹರೇನ್ ನೇತೃತ್ವದ ಪೀಸ್ ಟು ಪ್ರಾಸ್ಪೆರಿಟಿ ಆರ್ಥಿಕ ಕಾರ್ಯಾಗಾರವನ್ನ ಪ್ಯಾಲೆಸ್ತೀನ್ ಏನ್ ಮಾಡ್ತದ ತಿರಸ್ಕಾರ ಮಾಡಿರ್ತದ ಇಲ್ಲಿ ಏನಾಗಿದೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ ನಡುವೆ ಸುಮಾರು 70 ವರ್ಷದಿಂದ ಯುದ್ಧ ನಡೆದಿದೆ 70 ವರ್ಷದಿಂದ ಅಸಮಾಧಾನ ಇದ್ದೇ ಇದೆ ಯುದ್ಧಗಳು ಆಗ್ತಾನೆ ಇದೆ ಸೊ ಇತ್ತೀಚೆಗೆ ಇಸ್ರೇಲ್ ನಿಂದ ಗಾಜಾದ ಮೇಲೆ ದಾಳಿ ಆಗಿರ್ತದ ಈಗ ಮ್ಯಾಪ್ ನಲ್ಲಿ ನಾನು ತೋರಿಸ್ತೇನೆ ಗಾಜಾ ಎಲ್ಲಿದೆ ಪ್ಯಾಲೆಸ್ತೀನ್ ಎಲ್ಲಿದೆ ಮತ್ತು ಇಸ್ರೇಲ್ ಎಲ್ಲಿದೆ ಅನ್ನೋದನ್ನ ಗಾಜಾದ ಮೇಲೆ ದಾಳಿಯನ್ನ ಮಾಡಿರ್ತದ ಈ ದಾಳಿಯ ಬಗ್ಗೆ ಯುಎಸ್ ಅಮೆರಿಕ ಏನೂ ಹೇಳ್ತಾ ಇಲ್ಲ ಏನೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇಲ್ಲ ಇಸ್ರೇಲ್ಗೆ ಯಾವುದೇ ರೀತಿಯಾದಂತಹ ಒತ್ತಡವನ್ನ ಹಾಕ್ತಾ ಇಲ್ಲ ಅಂತಕ್ಕಂತಹ ಒಂದು ಡಿಪ್ಲೊಮ್ಯಾಟಿಕ್ ಮನಸ್ತಾಪದಿಂದ ಇವರು ಏನ್ ಮಾಡಿರ್ತಾರೆ ಯುಎಸ್ ಅಮೆರಿಕ ಮತ್ತು ಬಹರೇನ್ ದೇಶಗಳು ಪ್ಯಾಲೆಸ್ತೀನ್ ದೇಶದೊಂದಿಗೆ ಪೀಸ್ ಟು ಪ್ರಾಸ್ಪೆರಿಟಿ ಅಂತಕ್ಕಂತ ಒಂದು ಆರ್ಥಿಕ ಒಪ್ಪಂದ ಅಥವಾ ಆರ್ಥಿಕ ಕಾರ್ಯಾಗಾರವನ್ನ ಮಾಡಲಿಕ್ಕೆ ಬಂದಿರ್ತಾರೆ ಅವಾಗ ಪ್ಯಾಲೆಸ್ತೀನ್ ಅದನ್ನ ಏನ್ ಮಾಡ್ತದ ತಿರಸ್ಕಾರ ಮಾಡಿರ್ತದ ಆದ್ರಿಂದ ಈ ಒಂದು ಇಶ್ಯೂ ತುಂಬಾನೇ ದೊಡ್ಡದಾಗಿ ನ್ಯೂಸ್ ನಲ್ಲಿ ಇದೆ ಇಲ್ಲಿ ಮ್ಯಾಪ್ ನಲ್ಲಿ ನಾವು ನೋಡ್ತಾ ಇರ್ತೀವಿ ಇಸ್ರೇಲ್ ಈ ಜಾಗದಲ್ಲಿ ಇದ್ರೆ ಗಾಜಾ ಸ್ಟ್ರಿಪ್ ಎಲ್ಲಿರ್ತದ ಗಾಜಾ ಇಲ್ಲಿರ್ತದ ಇಲ್ಲಿ ಬರ್ತಕ್ಕಂತಹ ಇಲ್ಲಿ ಲೈಟ್ ಶೇಡ್ ಅಲ್ಲಿ ಏನ್ ಕಾಣ್ತಾ ಇದೆ ಇದೆಲ್ಲವನ್ನು ನಾವು ಈಗ ಪ್ಯಾಲೆಸ್ತೀನ್ ಸ್ಟೇಟ್ ಅಂತ ಈಗ ಕರಿತಾ ಇದ್ದೀವಿ ಮುಂಚೆ ಇದಕ್ಕೆ ಪ್ಯಾಲೆಸ್ತೀನ್ ಎಂಟಿಟಿ ಅಂತ ಕರೀಲಾಗ್ತಾ ಇತ್ತು ವಿಶ್ವಸಂಸ್ಥೆಯಿಂದ ಈಗ ಇದಕ್ಕೆ ಪ್ಯಾಲೆಸ್ತೀನ್ ಸ್ಟೇಟ್ ಅಂತ ಕರೀಲಾಗ್ತಾ ಇದೆ ಇಲ್ಲಿ ಈ ಒಂದು ಇಶ್ಯೂ ಸ್ಟಾರ್ಟ್ ಆಗಿದ್ದು ಹೇಗೆ ಮುಂಚೆನಿಂದನೂ ಯುದ್ಧ ನಡೀತಾನೆ ಬಂದಿದೆ ಹೌದು ಆದ್ರೆ ಈಗ ಯಾವ ಒಂದು ವಿಷಯಕ್ಕಾಗಿ ಇದು ಸ್ಟಾರ್ಟ್ ಆಯ್ತು ಅನ್ನೋದನ್ನ ನಾನು ನೋಡ್ತಾ ಬಂದ್ರೆ 2019 ಏಪ್ರಿಲ್ನಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಚುನಾವಣಾ ಸಮಯದಲ್ಲಿ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಅಂತಕ್ಕಂತಹ ಒಂದು ಭರವಸೆಯನ್ನ ನೀಡ್ತಾರೆ ಅಲ್ಲಿ ಇರ್ತಕ್ಕಂತಹ ಇಸ್ರೇಲ್ನ ಪ್ರಜೆಗಳಿಗೆ ಆದ್ರಿಂದ ಇವರು ಕಳೆದ 1 ವರ್ಷದಲ್ಲಿ 3 ಚುನಾವಣೆಗಳು ಆದ್ರೂ ಸಹಿತ 3 ಚುನಾವಣೆಗಳು ಆಗ್ತದ ಅಪೋಸಿಷನ್ ನಿಂದ ಅಪೋಸಿಷನ್ಗೆ ಒಳಗಾಗಿ ಸೊ ಹಾಗೆ ಆಗಿದ್ರು ಸಹಿತ ಮತ್ತೆ ಪದೇ ಪದೇ ಬಹುಮತವನ್ನು ತೆಗೆದುಕೊಂಡು ಬೆಂಜಮಿನ್ ನೇತನ್ಯಾಹುನೇ ಆರಿಸಿ ಬಂದಿರ್ತಾರೆ ಹೇಗೆ ಆರಿಸಿ ಬಂದ್ರು ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಅಂತ ಏನ್ ಹೇಳ್ತಾ ಇದ್ದಾರೆ ಆ ಒಂದು ಟರ್ಮ್ ನಿಂದನೇ ಅವರು ಪ್ರತಿ ಬಾರಿ ಆರಿಸಿ ಬಂದಿರ್ತಾರೆ ಯಾಕೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತ ನಾವು ನೋಡಿದ್ರೆ ಇಲ್ಲಿ ಈ ಪ್ರದೇಶ ಏನ್ ಕಾಣ್ತಾ ಇದೆ ಈಗ ನಾವು ಇದನ್ನೇನು ಪ್ಯಾಲೆಸ್ತೀನ್ ಸ್ಟೇಟ್ ಅಂತ ಏನ್ ಕರಿತಾ ಇದ್ದೀವಿ ಈಗ ಏನಾಗಿದೆ ಅದರಲ್ಲಿ ಇಸ್ರೇಲ್ನ ಹಲವಾರು ಕಾನೂನುಬಾಹಿರ ವಸಾಹತುಗಳು ಇವೆ ಸುಮಾರು ಈ ಕಡೆ 27%ನಷ್ಟು ಇದ್ರೆ ಇಲ್ಲಿ ಒಳಗಡೆ ಸ್ವಲ್ಪ ಸ್ವಲ್ಪ 150 ಈ ರೀತಿಯಾದಂತಹ ವಸಾಹತುಗಳೊಂದಿಗೆ ಕಾನೂನುಬಾಹಿರವಾಗಿ ಸುಮಾರು 3%ನಷ್ಟು ಅಲ್ಲಿನ ಲ್ಯಾಂಡ್ ಅನ್ನ ಇಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಪ್ಯಾಲೆಸ್ತೀನ್ನಿಂದ ಸೊ ಇಲ್ಲಿ ಇರ್ತಕ್ಕಂತಹ ಕಾನೂನುಬಾಹಿರ ವಸಾಹತುಗಳು ಇದ್ರೂ ಸಹಿತ ಈ ಕಾನೂನುಬಾಹಿರ ವಸಾಹತುಗಳು ಒಂಥರ ನಮ್ಮ ಜಿನೆವಾ ಒಪ್ಪಂದದಿಂದ ಇವೇನ್ ಮಾಡ್ತಾವ ಜಿನೆವಾ ಒಪ್ಪಂದಕ್ಕೆ ವಿರುದ್ಧವಾಗಿರ್ತಾವ ಜಿನೆವಾ ಒಪ್ಪಂದ ಯಾವಾಗ್ತದ 2ನೇ ಮಹಾಯುದ್ಧ ಆದ್ಮೇಲೆ ಜಿನೆವಾ ಒಪ್ಪಂದದಲ್ಲಿ ಒಂದು ಕಂಡೀಷನ್ ಇರ್ತದ ಏನಂತಂದ್ರೆ ಯಾವುದೇ ರೀತಿಯಾದಂತಹ
ಆಕ್ರಮಣ ಮಾಡ್ಕೊಂಡಂತಹ ಒಂದು ಪ್ರದೇಶದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಭಾರತದಿಂದ ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡಂತಹ ಒಂದು ಕಾಶ್ಮೀರವನ್ನು ನಾವು ಪಿಒಕೆ ಅಂತ ಕರಿತೀವಿ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ. ಈ ಒಂದು ಪಿಒಕೆಯಲ್ಲಿ ಪಾಕಿಸ್ತಾನದಿಂದ ಬಂದಂತಹ ಯಾವುದೇ ಪ್ರಜೆಗಳು ಸಹಿತ ಅಲ್ಲಿ ಬಂದು ತಮ್ಮ ವಸಾಹತುವನ್ನ ವಶಪಡಿಸಿಕೊಳ್ಳೋ ಹಾಗಿಲ್ಲ. ಕೇವಲ ಅಲ್ಲಿ ಅವರು ತಮ್ಮ ಮಿಲಿಟರಿ ಸ್ಟೇಟಸ್ ಅನ್ನ ಮಾತ್ರ ಜತಾಯಿಸಬಹುದೇ ಹೊರತು ಅಲ್ಲಿಯ ಪಾಕಿಸ್ತಾನದ ನಾಗರಿಕರು ಬಂದು ಅಲ್ಲಿ ಆ ಪಿಒಕೆ ಒಂದು ಸ್ಥಳದಲ್ಲಿ ಬಂದು ತಮ್ಮ ವಸಾಹತನ್ನ ವಶಪಡಿಸಿಕೊಳ್ಳೋ ಹಾಗಿಲ್ಲ. ಸೊ ಆ ರೀತಿಯಾದಂತಹ ಒಂದು ಕಂಡೀಷನ್ಗಳು ಇರುವುದರಿಂದ ಜಿನೆವಾ ಒಪ್ಪಂದವನ್ನ ಸಹಿತ ಇದೇನ್ ಮಾಡ್ತಾ ಇದೆ, ವಿರುದ್ಧ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಇದ್ರು ನಂತರ ಏನಾಗ್ತದ, ಇದನ್ನ ಈ ಒಂದು ಪ್ರದೇಶವನ್ನ ಇಲ್ಲಿ ಇರ್ತಕ್ಕಂತಹ 24% ಮತ್ತು ಇಲ್ಲಿ ಇರ್ತಕ್ಕಂತಹ 3% ಟೋಟಲ್ 27% ಏನಿರ್ತದ ಅದನ್ನೆಲ್ಲಾನು ನಾವು ಕಾನೂನಾತ್ಮಕವಾಗಿ ವಶಪಡಿಸಿಕೊಳ್ಳೋಣ, ಇಸ್ರೇಲ್ ದೇಶಕ್ಕೆ ಕಾನೂನಾತ್ಮಕವಾಗಿ ವಶಪಡಿಸಿಕೊಳ್ಳೋಣ ಅಂತಕ್ಕಂತಹ ಒಂದು ಟರ್ಮ್ ಏನದ ಅದಕ್ಕ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಅಂತ ಹೇಳಲಾಗ್ತದ. ಇಲ್ಲಿ ಜೆರುಸಲೇಮ್ ಇಲ್ಲಿ ಇರ್ತಕ್ಕಂತಹ ಜೋರ್ಡಾನ್ ನದಿ ಏನಿರ್ತದ, ಜೋರ್ಡಾನ್ ನದಿಯ ಪಶ್ಚಿಮ ದಡಕ್ಕೆ ಬರ್ತಕ್ಕಂತಹ ಈ ಪ್ರದೇಶ ಇದಕ್ಕೆ ವೆಸ್ಟ್ ಬ್ಯಾಂಕ್ ಅಂತ ಕರೀಲಾಗ್ತದೆ. ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ ಅಂತಂದ್ರೆ ವೆಸ್ಟ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ಇಸ್ರೇಲಿ ಕಾನೂನು ಬಾಹಿರ ವಸಾಹತುಗಳನ್ನ ವಶಪಡಿಸಿಕೊಳ್ಳುದು ಅಂತ ಅರ್ಥ. ಈಗಾಗಲೇ ಅಲ್ಲಿ ಮಿಲಿಟರಿ ಪವರ್ ಸಂಪೂರ್ಣವಾಗಿ ಅಲ್ಲಿ ಇಸ್ರೇಲ್ ನಿಂದನೇ ನಡೀತಾ ಇದ್ದು, ಕೇವಲ ಪೊಲಿಟಿಕಲ್ ಪವರ್ಸ್ ಮಾತ್ರ ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಆರಿಸಿ ಬರ್ತಕ್ಕಂತಹ ಶಾಸಕ ಪವರ್ಸ್ ಮಾತ್ರ ಪ್ಯಾಲೆಸ್ತೀನಿಯನ್ ನಿಂದ ಆಗಿರ್ತದ ಅಂತ ಹೇಳಬಹುದಾಗಿದೆ. ಈ ಕಡೆ ಗಾಜಾನಲ್ಲಿ ಸಹಿತ ಅದೇ ರೀತಿಯಾದಂತಹ ಒಂದು ಇಶ್ಯೂ ಇರ್ತದ. ಇಲ್ಲಿ ಸಹಿತ ಏನಿರ್ತದ, ಇಲ್ಲಿ ಸಹಿತ ಪ್ಯಾಲೆಸ್ತೀನಿಯನ್ ಒಂದು ಪ್ರದೇಶ ಇರ್ತದ. ಅಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದ್ರ ಇಸ್ರೇಲ್ನ ಮಿಲಿಟರಿಯ ಮುಖಾಂತರವಾಗಿ ಅದರ ಮೇಲೆ ಒಂದು ಕಂಟ್ರೋಲ್ ಅನ್ನ ಜತಾಯಿಸಲಾಗ್ತದೆ. ಸೊ ಈ ರೀತಿಯಾದಂತಹ ಒಂದು ಸಿಚುವೇಶನ್ ಇರಬೇಕಾದ್ರೆ ಬೆಂಜಮಿನ್ ನೇತನ್ಯಾಹು ಅವರು ಆ ರೀತಿಯಾಗಿ ಹೇಳ್ತಾರೆ. 2019 ಸೆಪ್ಟೆಂಬರ್ನಲ್ಲಿ ಜೋರ್ಡಾನ್ ಕಣಿವೆಯನ್ನ ವಶಪಡಿಸಿಕೊಳ್ತಕ್ಕಂತಹ ಒಂದು ಭರವಸೆಯನ್ನ ಇವ್ರು ನೀಡ್ತಾರೆ. ಜೋರ್ಡಾನ್ ಕಣಿವೆ ಅಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಏನು ಕಂಡು ಬರ್ತಾ ಇದೆ ಇದೆಲ್ಲಾನು ಜೋರ್ಡಾನ್ ಕಣಿವೆ ಆಗಿರ್ತದ. ಸೊ ಇದನ್ನ ವಶಪಡಿಸಿಕೊಳ್ತಕ್ಕಂತಹ ಒಂದು ಭರವಸೆಯನ್ನ ಸಹಿತ ಇವರು ಬೆಂಜಮಿನ್ ನೇತನ್ಯಾಹು ಅವರು ನೀಡಿರ್ತಾರೆ. ಸೊ ಬೆನ್ನಿ ಗ್ಯಾಂಟ್ಸ್ ಇವರು ಏನಾಗಿರ್ತಾರೆ, ಇಸ್ರೇಲ್ನ ಪರ್ಯಾಯ ಪ್ರಧಾನಿ ಆಗಿರ್ತಾರೆ. ಇವರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈಗ ಕೊರೋನಾ ಸಮಯ ಇರೋದ್ರಿಂದ ಸಂಪೂರ್ಣ ಜೋರ್ಡಾನ್ ದೇಶದಲ್ಲಿ ಸಹಿತ ಅಲ್ಲಿ ಏನಾಗ್ತಾ ಇದೆ, ಸಂಪೂರ್ಣ ಲಾಕ್ಡೌನ್ ಇರ್ತದ. ಸೊ ಈ ಕೊರೋನಾ ಸಮಯದಲ್ಲಿ ಕೇವಲ ನಾವು ನಮ್ಮ ಪ್ರಜೆಗಳನ್ನ ರಕ್ಷಿಸುವುದನ್ನ ಮಾತ್ರ ನಾವು ಏನ್ ಮಾಡ್ಬೇಕು, ಅದರ ಮೇಲೆ ಮಾತ್ರ ಗಮನವನ್ನ ಹರಿಸ್ಬೇಕು, ಇದನ್ನ ನಂತರ ನಾವು ಬಗೆಹರಿಸಿಕೊಳ್ಳೋಣ ಅಂತಕ್ಕಂತಹ ಒಂದು ಹೇಳಿಕೆಯನ್ನ ಬೆನ್ನಿ ಗ್ಯಾಂಟ್ಸ್ ಅವರು ನೀಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಬೆಂಜಮಿನ್ ನೇತನ್ಯಾಹು ಅವರು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಬೆಲೆಯನ್ನು ಕೊಡುವುದಿಲ್ಲ. 2019ರಲ್ಲಿ ಟ್ರಂಪ್ ಅವರು ಕೂಡ ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಅವರು ಕೂಡ ಹೇಳಿದ್ರು ನೀವು ಸಂಪೂರ್ಣವಾಗಿ ವೆಸ್ಟ್ ಬ್ಯಾಂಕ್ ಅನ್ನ ವಶಪಡಿಸಿಕೊಳ್ಳಬಹುದು ಅಂತಕ್ಕಂತಹ ಒಂದು ಸಂಪೂರ್ಣ ಬಾಹ್ಯವಾಗಿನೇ ಇವರಿಗೆ ಬೆಂಬಲವನ್ನ ನೀಡ್ತಾ ಇದ್ರು ಟ್ರಂಪ್ ಅವರು. ಈಗ ಕಾರಣ ಏನಾಗಬಹುದು, ಕಾರಣ ಯಾಕೆ ಇದು ಇಸ್ರೇಲ್ ಗಾಜಾ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ರೆ, ಈಗಾಗಲೇ ನಾನು ಹೇಳದಂತೆ ಜಿನೆವಾ ಕನ್ವೆನ್ಷನ್ಗೆ ವಿರೋಧವಾಗಿ ಇಸ್ರೇಲ್ ಹಲವಾರು ಕಾನೂನುಬಾಹಿರ ವಸಾಹತುಗಳನ್ನು ಹೊಂದಿರ್ತದ. ಈ ಜಿನೆವಾ ಕನ್ವೆನ್ಷನ್ ಅನ್ನ 2ನೇ ವಿಶ್ವಯುದ್ಧದ ನಂತರ ಮಾಡಲಾಗಿತ್ತು. ಇದರಲ್ಲಿ 2-state solution ಅಂತ ನೀಡಲಾಗಿರ್ತದ ಅಮೆರಿಕದಿಂದ. ಇದಕ್ಕೂ ಕೂಡ ಇದು ಸಂಪೂರ್ಣವಾಗಿ ವಿರುದ್ಧವಾಗಿರ್ತದ. ಯಾಕಂತಂದ್ರ 2-state solution ಅಲ್ಲಿ ಏನ್ ಹೇಳಿರ್ತಾರೆ ಅಂತಂದ್ರೆ, ಈ ಕಡೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಎರಡೂ ದೇಶಗಳು ಸಹಿತ ಸಂಪೂರ್ಣವಾಗಿ ತಮ್ಮದೇ ಆದಂತಹ ಎಕ್ಸಿಸ್ಟೆನ್ಸ್ ಅನ್ನ
ತಾವು ಎರಡು ಸೇರಿ ಸಹಬಾಳ್ವೆಯೊಂದಿಗೆ ಬಾಳಬಹುದು. ಯಾವುದೇ ದೇಶ ಅಲ್ಲಿ ಅಳಿತಕ್ಕಂತಹ ಅಂದ್ರೆ ಅಳಿದು ಹೋಗ್ತಕ್ಕಂತಹ ಸಿಚುವೇಶನ್ ನಮಗೆ ಬೇಡ. ಶಾಂತಿಯುತಂತಹ ಶಾಂತಿಯುತವಾದಂತಹ ಎಕ್ಸಿಸ್ಟೆನ್ಸ್ ಅನ್ನ ಎರಡೂ ದೇಶಗಳು ನಡೆಸಿಕೊಂಡು ಹೋಗಬೇಕು ಅಂತಕ್ಕಂತಹ ಒಂದು ಒಪ್ಪಂದ ಎಲ್ಲಿರ್ತದ ಅಂತರ ಟೂ ಸ್ಟೇಟ್ ಸೊಲ್ಯೂಷನ್ ಅಲ್ಲಿ ಇರ್ತದ. ಆದ್ರೆ ಈಗ ಸಂಪೂರ್ಣವಾಗಿ ಇಸ್ರೇಲ್ ಏನ್ ಹೇಳ್ತಾ ಇದೆ, ಪ್ಯಾಲಸ್ತೀನ್ ನಲ್ಲಿ ಇರತಕ್ಕಂತಹ ಈ ಒಂದು ಪ್ರದೇಶವನ್ನ ನಾವು ವಶಪಡಿಸಿಕೊಳ್ಳೋಣ ಅಂತಕ್ಕಂತಹ ಒಂದು ಹೇಳಿಕೆಯನ್ನ ನೀಡಿರುವುದರಿಂದ ಮತ್ತು ಆಕ್ಷನ್ ಅನ್ನ ಮಾಡ್ತಾ ಇರೋದ್ರಿಂದ ಇದು ಸಂಪೂರ್ಣವಾಗಿ ಟೂ ಸ್ಟೇಟ್ ಸೊಲ್ಯೂಷನ್ಗೂ ಸಹಿತ ವಿರೋಧವಾಗಿರ್ತದೆ. 5 February 2021 ಐಸಿಸಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಈಗಾಗಲೇ ನಾವು ನೋಡಿರ್ತೀವಿ ನೆದರ್ಲ್ಯಾಂಡ್ಸ್ ನ ಹೇಗ್ನಲ್ಲಿ ಇರತಕ್ಕಂತಹ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎರಡು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರ್ತದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನ್ ಮಾಡ್ತದ, ಎರಡು ದೇಶಗಳ ನಡುವಿನ ಒಂದು ಕಾನ್ಫ್ಲಿಕ್ಟ್ ಅನ್ನ ಬಗೆಹರಿಸತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಿರ್ತದ. ಆದ್ರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನು ಸಂಪೂರ್ಣವಾಗಿ ವ್ಯಕ್ತಿಗತವಾಗಿರ್ತದ, ವ್ಯಕ್ತಿಗಳಿಂದ ಯಾವ್ದಾದ್ರೂ ಒಂದು ಕ್ರಿಮಿನಲ್ ಕೇಸ್ ಆಗಿದ್ರೆ ಅದನ್ನ ಮಾತ್ರ ಇದು ಇವ್ರು ಏನ್ ಮಾಡ್ತಾರೆ ಬಗೆಹರಿಸ್ತಾರೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನ ಯಾವಾಗ ಸ್ಥಾಪಿಸಲಾಯಿತು ಅಂತಂದ್ರ ರೋಮ್ ಟ್ರೀಟಿ ಮೂಲಕವಾಗಿ ಸ್ಥಾಪಿಸಲಾಗಿತ್ತು. ರೋಮ್ ಟ್ರೀಟಿ ಇದು ಕೆಲವು ರೋಮನ್ ದೇಶಗಳು ಸೇರ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ, ಅದರ ಮೂಲಕವಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದು ಕೇವಲ ವ್ಯಕ್ತಿಗತವಾದಂತಹ ಕೇಸಸ್ಗಳನ್ನು ಮಾತ್ರ ಬಗೆಹರಿಸ್ತದೆ. ಅಂತಂದ್ರೆ ಈಗ ರೋಮ್ ಟ್ರೀಟಿಯಲ್ಲಿ ಯಾರ್ಯಾರು ಒಳಗೊಂಡಿರ್ತಾರೆ, ಯಾವ ಯಾವ ದೇಶಗಳು ಒಳಗೊಂಡಿರ್ತವೆ, ಆಯಾ ದೇಶಗಳಿಗೆ ಏನಾದರೂ ತೊಂದರೆ ಆದ್ರೆ ಮಾತ್ರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಮಧ್ಯಪ್ರವೇಶಿಸಲಿಕ್ಕೆ ಅವಕಾಶ ಇರ್ತದೆ. ಆದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹಾಗೆ ಇರುವುದಿಲ್ಲ, ಯಾವುದೇ ದೇಶಗಳಾಗಿದ್ರು ಸಹಿತ ಇದು ಯುಎನ್ ನ ಒಂದು ಭಾಗವಾಗಿರುವುದರಿಂದ, ವಿಶ್ವಸಂಸ್ಥೆಯ ಒಂದು ಭಾಗವಾಗಿರುವುದರಿಂದ ವಿಶ್ವಸಂಸ್ಥೆಯಲ್ಲಿ ಎಷ್ಟು ದೇಶಗಳು ಬರ್ತವೆ ಎಲ್ಲಾ ದೇಶಗಳ ಸಮಸ್ಯೆಯನ್ನು ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬಗೆ ಹರಿಸಬಹುದು. ಆದ್ರೆ ಐಸಿಸಿ ಯುಎನ್ ನ ಒಂದು ಭಾಗ ಇರುವುದಿಲ್ಲ ಅನ್ನೋದು ನೆನಪಿರಲಿ ಗೆಳೆಯರೆ. ಇನ್ನು ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಈಗ ಪ್ಯಾಲಸ್ತೀನ್ನಲ್ಲಿ ನ್ಯಾಯ ವ್ಯಾಪ್ತಿಯನ್ನ ಹೊಂದಿದೆ ಅಂತ ಘೋಷಣೆಯನ್ನ ನೀಡ್ತದ. ಯಾಕಂತಂದ್ರ ಇಲ್ಲಿ ಪ್ಯಾಲಸ್ತೀನ್ ಯುಎನ್ ವಿಶ್ವಸಂಸ್ಥೆಯಲ್ಲಿ 2012 ಮುಂಚೆ ನಾನ್ ಮೆಂಬರ್ ಎಂಟಿಟಿ ಅಂತಕ್ಕಂತಹ ಒಂದು ಸ್ಟೇಟಸ್ ಅನ್ನು ಹೊಂದಿದ್ರು. ಈಗ ನಾನ್ ಮೆಂಬರ್ ಅಬ್ಸರ್ವರ್ ಸ್ಟೇಟ್ ಅಂತಕ್ಕಂತಹ ಒಂದು ಸ್ಟೇಟಸ್ ಅನ್ನು ಹೊಂದಿರ್ತಾರೆ. ಆದ್ರಿಂದ ಈಗ ಪ್ಯಾಲಸ್ತೀನ್ ಕೂಡ ಒಂದು ಸ್ಟೇಟ್ ಅಂತ ಅರ್ಥ ಆಯ್ತು, ಅಂದ್ರೆ ಒಂದು ದೇಶ ಅಂತ ಒಪ್ಕೊಳ್ಳಿಕ್ಕೆ ವಿಶ್ವಸಂಸ್ಥೆ ತಯಾರಾಗಿದೆ. ಸೊ ಹೀಗಿರುವುದರಿಂದ ಅಲ್ಲಿ ಪ್ಯಾಲಸ್ತೀನ್ನಲ್ಲಿ ಈಗ ಎರಡು ಭಾಗಗಳನ್ನ ನಾವು ಇಲ್ಲಿನ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಗಾಜಾದಲ್ಲಿ ಇರತಕ್ಕಂತಹ ಒಂದು ಪ್ರದೇಶವನ್ನ ಹಮಾಸ್ ಅಂತಕ್ಕಂತಹ ಒಂದು ಒಂದು ಗ್ರೂಪ್ ಆಳ್ವಿಕೆಯನ್ನು ನಡೆಸ್ತಾ ಇರ್ತದ. ಇನ್ನು ಈ ಕಡೆ ಈ ದೊಡ್ಡ ಭಾಗ ಏನ್ ಕಾಣ್ತಾ ಇದೆ ಪ್ಯಾಲಸ್ತೀನ ದೊಡ್ಡ ಭಾಗ, ಇಲ್ಲಿ ಫತಾ ಅಂತಕ್ಕಂತಹ ಒಂದು ಗ್ರೂಪ್ ಏನ್ ಮಾಡ್ತಿರ್ತದ ಆಳ್ತಾ ಇರ್ತದ. ಸೊ ಇತ್ತೀಚೆಗೆ ನಾವು ಈಗಾಗಲೇ ನ್ಯೂಸ್ ನಲ್ಲಿ ಕೂಡ ನೋಡಿರ್ತೀವಿ ಏನು ಹಮಾಸ್ ಅಂತಕ್ಕಂತಹ ಒಂದು ಗ್ರೂಪ್ ಅನ್ನ ಏನ್ ಮಾಡಿದ್ರು ಅದನ್ನ ನಕ್ಸಲೀಯರು ಅಂತಕ್ಕಂತಹ ಒಂದು ದರ್ಜೆಯನ್ನ ಇವರಿಗೆ ನೀಡಲಾಗ್ತದ ಡೈರೆಕ್ಟ್ ಆಗಿ, ಇವರನ್ನ ಉಗ್ರಗಾಮಿಗಳು ಅಂತ ಕೂಡ ಹೇಳಲಾಗ್ತದ. ಇನ್ನು ಗಾಜಾ ಅನ್ನ ಹಮಾಸ್ ಅವರು ಮತ್ತು ವೆಸ್ಟ್ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ಫತಾ ಅವರು ಏನ್ ಮಾಡ್ತಿರ್ತಾರೆ ರೂಲ್ ಮಾಡ್ತಾ ಇರ್ತಾರೆ. ಇನ್ನು ಇಸ್ರೇಲ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಒಂದು ಭಾಗ ಆಗದೇ ಇರುವುದರಿಂದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನ್ ಮಾಡ್ತದ ಅದ್ರ ಮೇಲೆ ಡೈರೆಕ್ಟ್ ಆಗಿ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಳಕ್ಕೆ ಆಗುವುದಿಲ್ಲ. ಆದ್ರೆ 2015 ಪ್ಯಾಲಸ್ತೀನ್ ಏನಾಗಿರ್ತದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಭಾಗ ಆಗಿರ್ತದ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಭಾಗ ಆದ ತಕ್ಷಣವೇ ಇವರೇನ್ ಮಾಡಿರ್ತಾರೆ ಪ್ಯಾಲಸ್ತೀನಿಯರು ಇಸ್ರೇಲ್ನಿಂದ ಪ್ಯಾಲಸ್ತೀನಿನಲ್ಲಿ ಆಗ್ತಕ್ಕಂತಹ ಒಂದು
ಕಾನೂನು ಬಾಹಿರ ವಸಾಹತುಗಳಾಗಿರಬಹುದು ಮತ್ತು ಅವರ ಮಿಲಿಟರಿ ಪಡೆಯಿಂದ ಪ್ಯಾಲೆಸ್ತೀನ್ನಲ್ಲಿ ಆಗ್ತಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಅತ್ಯಾಚಾರಗಳಾಗಿರಬಹುದು ಅವುಗಳನ್ನ ನೀವು ಬಗೆಹರಿಸಬೇಕು, ಅವುಗಳನ್ನ ನೀವು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನ ಐಸಿಸಿ ಮುಂದೆ ಇಡ್ತಾರೆ ಪ್ಯಾಲೆಸ್ತೀನಿಯನ್ನರು. ಮತ್ತು ಯುಎನ್ ನಲ್ಲಿ ಕೂಡ ಅವರು ಒಂದು ಇಶ್ಯೂವನ್ನ ಎತ್ತಾರೆ, ಇಸ್ರೇಲ್ ನಿಂದ ಗಾಜಾದಲ್ಲಿ ಆಗಿರ್ತಕ್ಕಂತಹ ಒಂದು ನಷ್ಟದಲ್ಲಿ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು, ಇದರಲ್ಲಿ ಮಧ್ಯ ಪ್ರವೇಶಿಸಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನ ಇವರು ಇಡ್ತಾರೆ 2018 ವಿಶ್ವಸಂಸ್ಥೆಯ ಮುಂದೆ ಕೂಡ. ವಿಶ್ವಸಂಸ್ಥೆಯಲ್ಲಿ ಕೂಡ ಇದು ನಾನ್ ಮೆಂಬರ್ ಸ್ಟೇಟ್ ಆಗಿರೋದ್ರಿಂದ ಈಗ ಅವರು ಬೇಡಿಕೆಯನ್ನ ಇಡ್ಲಿಕ್ಕೆ ಸಂಪೂರ್ಣವಾಗಿ ಸಕ್ಷಮ ಆಗಿರ್ತಾರೆ. ಇನ್ನು 2019 ವಿಶ್ವಸಂಸ್ಥೆ ಏನ್ ಮಾಡ್ತದ, ಇನ್ವೆಸ್ಟಿಗೇಟ್ ಮಾಡ್ತದ ಇಲ್ಲಿ ಆಗಿರ್ತಕ್ಕಂತಹ ಕ್ರೈಮ್ಗಳ ಬಗ್ಗೆ, ಪ್ಯಾಲೆಸ್ತೀನಿಯನ್ನರ ಮೇಲೆ ಆಗಿರ್ತಕ್ಕಂತಹ ಕ್ರೈಮ್ಗಳ ಬಗ್ಗೆ. ಇನ್ನು ಇಸ್ರೇಲ್ ಅದರಲ್ಲಿ ಹಲವಾರು ಕ್ರೈಮ್ಗಳಲ್ಲಿ ಸಿಕ್ಕಿಬಿಡ್ತದ, ಅದರ ಹಲವಾರು ಏನ್ ಮಾಡ್ತಾರೆ, ಹಲವಾರು ಮಿಲಿಟರಿ ಪಡೆಗಳು ಕೂಡ ಅವುಗಳಲ್ಲಿ ಭಾಗಿಯಾಗಿರ್ತಾರೆ. ಸೊ ಅವರು ಕೂಡ ಅದರಲ್ಲಿ ತಪ್ಪಿತಸ್ಥರು ಆಗಿರ್ತಾರೆ. ಇನ್ನು ಐಸಿಸಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಚೀಫ್ ಪ್ರಾಸಿಕ್ಯೂಟರ್ ಆಗಿರ್ತಾರೆ ಫತಾವ್ ಬೆನ್ಸೌದಾ ಅವರು. ಅವರು ಈ ಒಂದು ಕೇಸ್ ಅನ್ನ ಮುಂದೆ ಇಟ್ಟಿರ್ತಾರೆ ಐಸಿಸಿಯಲ್ಲಿ. 2021 ಐಸಿಸಿ ಏನ್ ಮಾಡ್ತದ, ಕನ್ಫರ್ಮ್ ಮಾಡ್ತದ ಇಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯನ್ನರ ನಡುವೆ ಏನು ಕಾನ್ಫ್ಲಿಕ್ಟ್ ನಡೀತಾ ಇದೆ, ಸಂಘರ್ಷ ಏನ್ ನಡೀತಾ ಇದೆ, ಇದನ್ನ ನಾವು ಏನ್ ಮಾಡ್ಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂತಹ ಒಂದು ಹೇಳಿಕೆಯನ್ನ, ಒಂದು ಘೋಷಣೆಯನ್ನ ಯಾವ್ದು ನೀಡ್ತದ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನೀಡ್ತದ ಫೆಬ್ರವರಿ 2021. ಇನ್ನು ಹೀಗೆ ನೀಡಿದ ಮೇಲೆ ಅದ್ರ ಮೇಲೆ ಇನ್ನು ಇನ್ವೆಸ್ಟಿಗೇಷನ್ ಆಗ್ತದೆ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಕೆಲವೊಂದು ಫ್ಯಾಕ್ಟ್ಸ್ಗಳು ಹೊರಗೆ ಬರ್ತವೆ. ಫ್ಯಾಕ್ಟ್ಸ್ಗಳು ಹೊರಗೆ ಬಂದ ಮೇಲೆ ಯಾವ್ಯಾವ ದೇಶಗಳು ಮತ್ತು ವಿಶ್ವಸಂಸ್ಥೆ ಹಾಗೂ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಯಾವ ರೀತಿಯಾದಂತಹ ಆಕ್ಷನ್ಗಳನ್ನು ತೆಗೆದುಕೊಳ್ತದೆ ಅನ್ನೋದನ್ನ ನಾವಿನ್ನು ಮುಂದೆ ನೋಡ್ಬೇಕು. ಮತ್ತು ಇಸ್ರೇಲ್ ಮತ್ತು ಗಾಜಾ ನಡುವೆ ಯುದ್ಧ ಕೂಡ ಆಗಿರ್ತದೆ. 2014 ಇಸ್ರೇಲ್ ಮತ್ತು ಗಾಜಾ ನಡುವೆ ಯುದ್ಧ ಆಗಿರ್ತದ ಮತ್ತು 1967 ಸಂಪೂರ್ಣವಾಗಿ ಏನ್ ಮಾಡಿರ್ತದ, ಇಸ್ರೇಲ್ ಇಲ್ಲಿ ಪ್ಯಾಲೆಸ್ತೀನ್ ಮತ್ತು ಗಾಜಾ ಅಂತ ಏನ್ ನೋಡ್ತಾ ಇರ್ತೀವಿ, ಸಂಪೂರ್ಣವಾಗಿ ಅದನ್ನ ಏನ್ ಮಾಡಿರ್ತದ, ಆಲ್ಮೋಸ್ಟ್ ಒಂದು 90% ಆಗ್ತಕ್ಕಂತಹ ಒಂದು ಪ್ರದೇಶವನ್ನ ಇಸ್ರೇಲ್ ಏನ್ ಮಾಡಿರ್ತದ, ವಶಪಡಿಸಿಕೊಂಡಿರ್ತದ. ಈಗ ಇಲ್ಲಿ 2014 ಇಸ್ರೇಲ್ ಮತ್ತು ಗಾಜಾ ನಡುವೆ ಆಗಿರ್ತಕ್ಕಂತಹ ಯುದ್ಧವನ್ನೇ ನೆನೆಸಿಕೊಂಡು ಯುಎನ್ ಏನ್ ಹೇಳ್ತದ, ಈ ಸಲನು ಕೂಡ ಇದು ಯುದ್ಧ ಆಗಬಹುದು, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯರ ನಡುವೆ ಯುದ್ಧ ಆಗಬಹುದು ಅಂತಕ್ಕಂತಹ ಒಂದು ಹೇಳಿಕೆಯನ್ನ ರೀಸೆಂಟ್ ಆಗಿ ನೀಡಿರ್ತದೆ ಗೆಳೆಯರೆ. ಈಗ ಯಾವುದಕ್ಕಾಗಿ ಯುದ್ಧ ಆಗಲಿದೆ ಅನ್ನೋದನ್ನ ನಾವು ನೋಡಿದ್ರೆ, ಈಗಾಗಲೇ ಹಲವಾರು ದಾಳಿಗಳು ಸ್ಟಾರ್ಟ್ ಆಗಿದೆ. ಇಸ್ರೇಲ್ ನಿಂದ ಗಾಜಾದ ಮೇಲೆ ಹಲವಾರು ದಾಳಿಗಳಾಗಿರ್ತವೆ, ಹಲವಾರು ನಷ್ಟಗಳು ಆಗಿರ್ತವೆ, ಸಿವಿಲಿಯನ್ಸ್ ಕೂಡ ಸತ್ತಿರ್ತಾರೆ, ಅದರಲ್ಲಿ ಭಾರತದ ಒಬ್ಬ ಇಸ್ರೇಲಿ ಮಹಿಳೆ ಕೂಡ ಒಬ್ಬಳು ಸತ್ತಿರ್ತಾಳೆ. ಸೊ ಭಾರತೀಯ ಮೂಲದವರು, ಹೀಗೆ ಪರಿಸ್ಥಿತಿ ಇರಬೇಕಾದ್ರೆ ಯಾಕೆ ಇದು ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಿದ್ರೆ, ಇಲ್ಲಿ ಒಂದು ಪವಿತ್ರವಾದಂತಹ ಒಂದು ಪ್ಲೇಸ್ ಕಾಣ್ತಾ ಇರ್ತದ. ಈ ಒಂದು ಪವಿತ್ರವಾದಂತಹ ಪ್ಲೇಸ್ ಜುಡಾಯಿಸಂ, ಜೂಯಿಶ್ ಪೀಪಲ್ ಆಗಿರ್ಬೋದು, ಮುಸ್ಲಿಮರಾಗಿರ್ಬೋದು ಮತ್ತು ಇಲ್ಲಿ ಇಸ್ರೇಲಿಗಳಾಗಿರ್ಬೋದು, ಎಲ್ಲಾರ ಜೊತೆ ಕೂಡ ಇದೇನಾಗ್ತದ, ಮತ್ತು ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಎಲ್ಲ ಈ 4 ಧರ್ಮಗಳಿಗೂ ಕೂಡ ಇದು ಒಂದೇನಾಗಿರ್ತದ, ಪವಿತ್ರವಾದಂತಹ ಪ್ಲೇಸ್ ಆಗಿರ್ತದ. ಈ 4 ಧರ್ಮಗಳು ವಿವಿಧ ರೀತಿಯಾದಂತಹ ಒಂದು ಹೆಸರಿನಿಂದ ಇದನ್ನ ಕರಿತಾ ಇರ್ತಾರೆ. ಇಲ್ಲಿ ಇಸ್ರೇಲ್ ಏನ್ ಮಾಡ್ಬಿಡ್ತದ ಅಂತಂದ್ರ, ಇಲ್ಲಿ ಜೆರುಸೆಲಂನಲ್ಲಿ ಇರ್ತಕ್ಕಂತಹ ಪೂರ್ವ ಜೆರುಸೆಲಂನಲ್ಲಿ ಒಂದು ಪ್ಲೇಸ್ ಇರ್ತದ, ಇದನ್ನ ವಶಪಡಿಸಿಕೊಳ್ಳೋಕೆ ಸಂಪೂರ್ಣವಾಗಿ ಈ ಒಂದು ಪ್ರದೇಶವನ್ನ ಮಿಲಿಟರಿಯಿಂದ ವಶಪಡಿಸಿಕೊಂಡು ಅಲ್ಲಿ ಇರ್ತಕ್ಕಂತಹ ಪ್ಯಾಲೆಸ್ತೀನಿಯರ್ ಆಗಿರ್ಬೋದು ಮತ್ತು ಗಾಜಾದಿಂದ ಬಂದಿರತಕ್ಕಂತಹ ನಾಗರಿಕರಾಗಿರ್ಬೋದು, ಅವ್ರನ್ನೆಲ್ಲಾರನು ಏನ್ ಮಾಡಿರ್ತದ, ಇಲ್ಲಿಯಿಂದ ಹೊರಗೆ ಹಾಕಿಬಿಡ್ತಾರೆ. ಸೊ ಅಲ್ಲಿಯಿಂದ
ಇದು ಕಾನ್ಫ್ಲಿಕ್ಟ್ ಶುರು ಆಗ್ತದ ಈಗ ಸ್ಟಾರ್ಟ್ ಆಗಿರೋದು. ಅಲ್ಲಿ ಇದನ್ನ ವಶಪಡಿಸ್ಕೊಳ್ಳಕ್ಕೆ ಅವರು ಟ್ರೈ ಮಾಡಿದ್ರಿಂದ ಅಲ್ಲಿಂದ ಇದು ಸಂಘರ್ಷ ಶುರು ಆಗಿರ್ತದ. ಇದನ್ನ ಜೋರಾಸ್ಟ್ರಿಯನ್ನರು ಏನಂತ ಕರೀತಾರ ಅಂತಂದ್ರ ಡೋಮ್ ಆಫ್ ರಾಕ್ ಅಂತ ಕರೀತಾರೆ. ಇಲ್ಲಿ ಗೋಲ್ಡನ್ ಕಲರ್ ಏನ್ ಕಾಣ್ತಾ ಇದೆ ಇದೇನಿರ್ತದ ಗೋಲ್ಡ್ ಆಫ್ ರಾಕ್ ಅಂತ ಕರಿತಾ ಇರ್ತಾರೆ. ಇನ್ನು ಅಲ್ ಅಕ್ಸಾ ಅಂತಕ್ಕಂತಹ ಒಂದು ಮಸೀದಿ ಕೂಡ ಇರ್ತದ ಇದೇ ಒಂದು ಪ್ರದೇಶದಲ್ಲಿ. ಇದು ಇಲ್ಲಿ ಕಾಣ್ತಾ ಇರೋದು ಅಲ್ ಅಕ್ಸಾ ಮಸೀದಿ, ಅದರ ಒಂದು ಗುಮ್ಮಟವಾಗಿರ್ತದ. ಅಲ್ ಅಕ್ಸಾ ಮಸೀದಿ ಮುಸ್ಲಿಮರಿಗೆ ಮಕ್ಕಾ ಮದೀನಾವನ್ನು ಬಿಟ್ಟರೆ ನೆಕ್ಸ್ಟ್ ಇದೇ ಒಂದು ಪವಿತ್ರವಾದ ಸ್ಥಳ ಅಂತ ನಾವು ಹೇಳಬಹುದು. ಇಲ್ಲಿ ಜೋರಾಸ್ಟ್ರಿಯನ್ನರಿಗೆ ಇದು ಯಾವ್ದಿರ್ತದ ಡೋಮ್ ಆಫ್ ರಾಕ್ ಅಂತ ಇರ್ತದ. ಇದು ಕೂಡ ಅವರಿಗೆ ತುಂಬಾನೇ ಪವಿತ್ರವಾದಂತಹ ಒಂದು ಪ್ಲೇಸ್ ಇರ್ತದ. ಇನ್ನು ಕ್ರಿಶ್ಚಿಯನ್ನರಿಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಮತ್ತು ತುಂಬಾನೇ ಪವಿತ್ರವಾದಂತಹ ಒಂದು ಪ್ಲೇಸ್ ಇರ್ತದ. ಅದ್ರ ಬಗ್ಗೆ ನಾವು ಮುಂದೆ ಯಾವಾಗಾದ್ರೂ ಚರ್ಚೆ ಮಾಡೋಣ ಈ ಶೂನಲ್ಲಿ ಬಂದಾಗ. ಮತ್ತು ಇಲ್ಲಿ ಏನ್ ಕಾಣ್ತಾ ಇದೆ ಈ ಒಂದು ಗೋಡೆ, ಈ ಗೋಡೆ ಇಸ್ರೇಲಿಯನ್ನರಿಗೆ ತುಂಬಾನೇ ಒಂದು ಪವಿತ್ರವಾದಂತಹ ಪ್ಲೇಸ್ ಇರ್ತದ. ಸೊ ಈ ರೀತಿಯಾಗಿರುವುದರಿಂದ ಅಲ್ಲಿ ಇರತಕ್ಕಂತಹ ಎಲ್ಲ ಕಲ್ಚರ್ಗಳು ಎಲ್ಲ ಸಂಸ್ಕೃತಿಗಳು ಒಂದಕ್ಕೊಂದು ಈ ಪ್ಲೇಸ್ ನಮಗೆ ಬೇಕು ಈ ಪ್ಲೇಸ್ ನಮಗೆ ಬೇಕು ಅಂತ ಅವರು ಏನ್ ಮಾಡ್ತಿರ್ತಾರೆ ಒಂದು ರೀತಿಯಾದಂತಹ ಕದನ ನಡೀತಾ ಇರ್ತದ ಈ ಒಂದು ಜಾಗದ ಸಲುವಾಗಿ. ಮತ್ತು ಇಸ್ರೇಲಿಯನ್ನರು ಡೈರೆಕ್ಟ್ ಆಗಿ ಏನ್ ಹೇಳಿರ್ತಾರೆ, ನಾವು ಜೆರೂಸಲೇಮ್ ಅನ್ನ ವಶಪಡಿಸಿಕೊಂಡು ಅದನ್ನ ನಮ್ಮ ರಾಜಧಾನಿಯನ್ನಾಗಿ ಮಾಡ್ತೀವಿ ಅಂತಕ್ಕಂತ ಒಂದು ಹೇಳಿಕೆಯನ್ನು ಕೂಡ ಅವ್ರು ನೀಡಿರ್ತಾರೆ. ಆದ್ರೆ ಪ್ಯಾಲಸ್ತೀನಿಯನ್ನರು ಏನ್ ಹೇಳಿರ್ತಾರೆ, ಜೆರೂಸಲೇಮ್ ಅನ್ನ ನಾವು ಈಗ ಸ್ಟೇಟ್ ಅಂತ ಹೆಂಗೋ ಅವ್ರಿಗೆ UN ವಿಶ್ವಸಂಸ್ಥೆ ಹೇಳಿದೆ, ಅವರು ಒಂದು ದೇಶ ಆಗಬೇಕಾದ್ರೆ ಪ್ಯಾಲಸ್ತೀನ ಇದ ಜೆರೂಸಲೇಮ್ ಅನ್ನ ಅವರು ತಮ್ಮ ನಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತೀವಿ ಅಂತ ಅವರು ಕೂಡ ಹೇಳ್ತಾರೆ. ಈಗ ಈ ರೀತಿಯಾಗಿ ಆಗಿರೋದ್ರಿಂದ ಇಸ್ರೇಲಿಯನ್ನರು ಇದರ ಮೇಲೆ ವಶಪಡಿಸಿಕೊಂಡಿರೋದ್ರಿಂದ ಇಲ್ಲಿ ಅಲ್ ಅಕ್ಸಾ ಅಂತಕ್ಕಂತ ಒಂದು ಮಸೀದಿ ಕೂಡ ಇದೆ. ಆದ್ರಿಂದ ಈ ಒಂದು ಘಟನೆಯಿಂದ ಆರ್ಗನೈಸೇಷನ್ ಆಫ್ ಇಸ್ಲಾಂ ಕೋಆಪರೇಷನ್ ಇದು ಜಾಗತಿಕವಾದಂತಹ ಒಂದು ಸಂಘಟನೆ ಆಗಿರ್ತದ ಮುಸ್ಲಿಮರದು. ಆರ್ಗನೈಸೇಷನ್ ಆಫ್ ಇಸ್ಲಾಂ ಕೋಆಪರೇಷನ್ ಇವ್ರೇನ್ ಮಾಡ್ತಾರೆ, ಈ ಒಂದು ಘಟನೆಯಿಂದ ಅವರು ಸಿಟ್ಟಿಗೆ ಬಂದು ಏನ್ ಮಾಡ್ತಾರೆ ಅಂತಂದ್ರ ಟರ್ಕಿ ದೇಶ ಮತ್ತು ಪಾಕಿಸ್ತಾನ ದೇಶ ಒಟ್ಟಾಗಿ ಪ್ಯಾಲಸ್ತೀನ್ ದೇಶಕ್ಕೆ ಬೆಂಬಲವಾಗಿ ನಿಲ್ತಾರೆ. ಈಗ ಇಸ್ರೇಲ್ ಅದನ್ನೇನು ವಶಪಡಿಸಿಕೊಂಡಿರ್ತದ ಅದಕ್ಕೆ ವಿರುದ್ಧವಾಗಿ ಪ್ಯಾಲಸ್ತೀನ್ ದೇಶ ಇರ್ತದ. ಟರ್ಕಿ ಮತ್ತು ಪಾಕಿಸ್ತಾನ ಈಗ ಪ್ಯಾಲಸ್ತೀನ್ ದೇಶಕ್ಕಾಗಿ ಅವರು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಇಸ್ರೇಲ್ದೊಂದಿಗೆ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇರ್ತದ. ಈಗ ಪ್ಯಾಲಸ್ತೀನ್ ಏನ್ ಮಾಡಿರ್ತದ ಅಂತಂದ್ರ ಇಸ್ರೇಲ್ನ ಮೇಲೆ ಹಲವಾರು ಮಿಸೈಲ್ ಅಟ್ಯಾಕ್ ಗಳನ್ನ ಮಾಡಿರ್ತದ, ಹಲವಾರು ಮಿಸೈಲ್ಗಳನ್ನ ಒಟ್ಟಿಗೆ ಇಸ್ರೇಲ್ನ ಮೇಲೆ ಬಿಟ್ಟಿರ್ತದ. ಅವಾಗ ಇಸ್ರೇಲ್ನೊಂದಿಗೆ ಏನಿರ್ತದ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಅಂತಕ್ಕಂತ ಒಂದು ಸಿಸ್ಟಮ್ ಇರ್ತದ. ಅಲ್ಲಿ ಏನು ವಿಶೇಷ ಅಂತಂದ್ರೆ ಕ್ಷಿಪಣಿಗಳನ್ನ ನೇರವಾಗಿ ಭೂಮಿಯಿಂದನೇ ಅದೇನ್ ಮಾಡ್ತದ 90 ಡಿಗ್ರಿ ಇದ್ರೂ ಕೂಡ 90 ಡಿಗ್ರಿ ಅಲ್ಲಿನೇ ಹಾರಿಸ್ಬಿಡ್ತದ. ಇದೇನ್ ಮಾಡ್ತದ ಕ್ಷಿಪಣಿಗಳನ್ನ ಈಗ ಬೇರೆ ದೇಶದಿಂದ ಎಲ್ಲಿಂದಲೂ ಆ ಒಂದು ಇಸ್ರೇಲ್ ಪ್ರದೇಶದ ಮೇಲೆ ಕ್ಷಿಪಣಿಗಳು ಬರ್ತಾ ಇದ್ರೆ ಅದನ್ನ ನಾಶಪಡಿಸತಕ್ಕಂತಹ ಒಂದು ಕೆಲಸವನ್ನ ಈ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತದ. ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಇರುವುದರಿಂದ ಈಗ ಇಸ್ರೇಲ್ ಪ್ಯಾಲಸ್ತೀನಿನಿಂದ ಬಂದಂತಹ ಎಲ್ಲ ಮಿಸೈಲ್ಗಳನ್ನ ಅದು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡಿಬಿಟ್ಟು ಅವುಗಳನ್ನ ಒಡೆದು ಹಾಕಿರ್ತದ, ಅವುಗಳನ್ನ ಅಲ್ಲಿ ಸೋಲಿಸ್ಬಿಟ್ಟಿರ್ತಾರೆ. ಸೊ ಹೀಗೆ ಪ್ಯಾಲಸ್ತೀನಿಯನ್ನರು ಇಸ್ರೇಲ್ನ ಮೇಲೆ ಈ ಒಂದು ಕ್ಷಿಪಣಿಗಳನ್ನ ಹಾರಿಸಿದ್ರಿಂದ ಇನ್ನು ಮುಂದೆ ಇದು ಯುದ್ಧಕ್ಕೆ ಕಾರಣವಾಗಬಹುದು ಅಂತಕ್ಕಂತ ಒಂದು ಹೇಳಿಕೆಯನ್ನ ವಿಶ್ವಸಂಸ್ಥೆ ಕೂಡ ನೀಡಿರ್ತದ. ಇಲ್ಲಿ ಟೆಂಪಲ್ ಮೌಂಟ್ ಮತ್ತು ಅಲ್ ಹರಾಮ್ ಅಲ್ ಶರೀಫ್ ಅಂತ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ಇರತಕ್ಕಂತ ಒಂದು ಕಂಪೌಂಡ್ ಅನ್ನ ನೀವು ನೋಡ್ತಾ ಇರಬಹುದು, ಈ ರೀತಿಯಾದಂತಹ ಒಂದು ದೊಡ್ಡದಾದಂತಹ ಒಂದು ಕಂಪೌಂಡ್ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಜೋರಾಸ್ಟ್ರಿಯನ್ನರು ಏನಂತ ಕರೀತಾರೆ ಟೆಂಪಲ್ ಮೌಂಟ್ ಅಂತ ಕರೀತಾರೆ. ಆದ್ರೆ ಮುಸ್ಲಿಮರು ಇದಕ್ಕೆ ಏನಂತ ಕರೀತಾರೆ ಅಲ್ ಹರಾಮ್ ಮತ್ತು ಅಲ್ ಶರೀಫ್ ಅಂತ ಕರೀಲಾಗ್ತದ, ಅಲ್ ಹರಾಮ್ ಅಲ್ ಶರೀಫ್ ಅಂತ ಕರೀತಾರೆ. ಈ ಒಂದು ಪ್ರದೇಶ ಈ ರೀತಿಯಾಗಿ ಎರಡು ರೀತಿಯ ಕಲ್ಚರ್ಗಳಿಂದ ಒಳಪಟ್ಟಿರುವುದರಿಂದ ಇಲ್ಲಿ ಒಂದ್ ರೀತಿಯಾಗಿ ಯಾರು ಮೊದಲು ಮಾಡಿದ್ದಾರೆ ಅಂತಕ್ಕಂತ ಒಂದು ಕಾನ್ಫ್ಲಿಕ್ಟ್ ಕೂಡ ತುಂಬಾ ವರ್ಷಗಳಿಂದ ಅಲ್ಲೇ ಇದೆ. ಮತ್ತು
70 ವರ್ಷಗಳಿಂದ ಯುದ್ಧ ಆಗ್ತಾ ಇರೋದು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯನ್ನರ ನಡುವೆ. ಇದೇ ಒಂದು ಮೇನ್ ಇಂಪಾರ್ಟೆಂಟ್ ಇಶ್ಯೂ ಆಗಿರ್ಬೋದು. ಯಾಕಂತಂದ್ರೆ ಇಲ್ಲಿ ಪ್ಯಾಲೆಸ್ತೀನಿಯನ್ನರಲ್ಲಿ ಸಂಪೂರ್ಣವಾಗಿ ಆಲ್ಮೋಸ್ಟ್ 78% ನಷ್ಟು ಯಾರಿರ್ತಾರೆ, ಯಹೂದಿಗಳೇ ಇರ್ತಾರೆ, ಜ್ಯೂಸ್ ಜನನೇ ಇರ್ತಾರೆ. ಅವರ ಮೇಲೆ ಇಸ್ರೇಲ್ ನಿಂದ ಸಂಪೂರ್ಣವಾಗಿ ಏನಿರ್ತದ, ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಾರೆ. ಆದ್ರೆ ಇಲ್ಲಿ ಇರ್ತಕ್ಕಂತಹ ಜ್ಯೂಸ್ ಅಷ್ಟೇ ಇರಂಗಿಲ್ಲ, ಇಲ್ಲಿ 78% ನಷ್ಟು ಯಹೂದಿಗಳಿದ್ರೆ ಸುಮಾರು 14% ನಷ್ಟು ಅರಬ್ ನಿಂದ ಬಂದಂತಹ ವಲಸೆ ಬಂದಂತಹ ನಾಗರಿಕರು ಇರ್ತಾರೆ, ಅರಬ್ ಕಲ್ಚರ್ ನಲ್ಲಿ ಇರ್ತಕ್ಕಂತಹ ನಾಗರಿಕರು ಇರ್ತಾರೆ. ಸೊ ಇಲ್ಲಿ ಪ್ಯಾಲೆಸ್ತೀನಿಯನ್ ದೇಶಕ್ಕೆ ಯಾವುದೇ ರೀತಿಯಾದಂತಹ ಹಾನಿಗಳು ಉಂಟಾಗುವಂತಹ ಒಂದು ಸಂದರ್ಭದಲ್ಲಿ ಅರಬ್ ದೇಶಗಳು ಎದ್ದು ಈ ಪ್ಯಾಲೆಸ್ತೀನಿಯನ್ ದೇಶಕ್ಕೆ ಸಂಪೂರ್ಣವಾಗಿ ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ನಾವು ಹಿಸ್ಟ್ರಿಯಲ್ಲಿ ನೋಡ್ತಾ ಹೋದ್ರೆ ಈ ಅರಬ್ ದೇಶಗಳು ಇವರಿಗೆ ಒಂದು ಹೆಲ್ಪ್ ಅನ್ನ ಮಾಡಿ ಸಂಪೂರ್ಣವಾಗಿ ಇಸ್ರೇಲ್ ಅನ್ನ ವಶಪಡಿಸಿಕೊಳ್ತಕ್ಕಂತಹ ಒಂದು ಪೂರ್ತಿ ವರ್ಜಿಗೆ ಬಂದಿರ್ತಾರೆ. ಸ್ವಲ್ಪನೇ ಉಳಿದಿರ್ತದ ಇಸ್ರೇಲ್, ಎಲ್ಲ ಕಡೆಯಿಂದ ಕೂಡ ಇದನ್ನ ದಬಾಯಿಸಲಾಗಿರ್ತದ. ಆದ್ರೆ ಇವರು ಮತ್ತೆ ಅದನ್ನೆಲ್ಲ ತಮ್ಮ ನೆಲವನ್ನು ವಶಪಡಿಸಿಕೊಳ್ಳದಲ್ಲದೆ ಈಗ ಮತ್ತೆ ಅವರು ಪ್ಯಾಲೆಸ್ತೀನ್ ಮತ್ತು ಗಾಜಾವನ್ನು ಕೂಡ ವಶಪಡಿಸಿಕೊಳ್ಳಕ್ಕೆ ಈಗ ತಯಾರಾಗಿ ನಿಂತಿರ್ತಾರೆ. ಈ ರೀತಿಯಾದಂತಹ ಒಂದು ಇಶ್ಯೂ ಇರುವುದರಿಂದ, ಈ ರೀತಿಯಾದಂತಹ ಒಂದು ಸಮಸ್ಯೆ ಇರುವುದರಿಂದ ಇದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಯಾವ ರೀತಿಯಾದಂತಹ ಒಂದು ತೀರ್ಪನ್ನು ನೀಡ್ತದ, ಯಾವ ರೀತಿಯಾದಂತಹ ಒಂದು ರಿಪೋರ್ಟ್ ಅನ್ನು ಮಾಡ್ತಾರೆ. ಈಗಾಗಲೇ UN ವಿಶ್ವಸಂಸ್ಥೆ ಹಲವಾರು ಇನಿಷಿಯೇಟಿವ್ಗಳನ್ನ, ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ವರ್ಕ್ಗಳನ್ನ ಈ ಒಂದು ಯುದ್ಧವನ್ನ ತಡಿಲಿಕ್ಕೆ ಹಲವಾರು ಕೆಲಸಗಳನ್ನ ಮಾಡಿರ್ತದ. ಆದ್ರೆ ಅವು ಯಾವ ಕೂಡ ಫಲಕಾರಿ ಆಗಿರುವುದಿಲ್ಲ. ಆದ್ರಿಂದಲೇ ಈಗ ಅವರು ಇದು ಯುದ್ಧಕ್ಕೆ ಕಾರಣವಾಗಬಹುದು ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೂಡ ನೀಡಿರ್ತಾರೆ ವಿಶ್ವಸಂಸ್ಥೆಯವರು. ಈಗ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಯಾವ ರೀತಿಯಾಗಿ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತಹ ಎರಡು ದೇಶಗಳ ನಡುವೆ ಇರತಕ್ಕಂತಹ ಒಂದು ಕಾನ್ಫ್ಲಿಕ್ಟ್ ಅನ್ನ ಬಗೆಹರಿಸ್ತದ ಅಂತಕ್ಕಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತದೆ ಗೆಳೆಯರೆ. ಬರುವ ದಿನಗಳಲ್ಲಿ ಸಂಪೂರ್ಣವಾಗಿ ಇದನ್ನ ಈ ಒಂದು ಇಶ್ಯೂವನ್ನ ನೋಡೋಣ. ಸಂಪೂರ್ಣವಾಗಿ ಮುಗಿದ ಮೇಲೆ ಮತ್ತೊಂದು ವಿಡಿಯೋನ ಮಾಡ್ತೇನೆ ನಾನು. ಈವರೆಗೆ ಇರತಕ್ಕಂತಹ ಒಂದು ಎಲ್ಲ ಡೀಟೇಲ್ಸ್ ಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇಷ್ಟು ಇದರಲ್ಲಿ ಅಪ್ಡೇಟ್ಸ್ ಗಳಿರ್ತವೆ. ಇಲ್ಲಿ ಇರತಕ್ಕಂತಹ ಎಲ್ಲ ಪಾಯಿಂಟ್ಗಳು ಕೂಡ ನಮಗೆ ಇಶ್ಯೂ ಯಾವ್ದ್ರಲ್ಲಿ ಅಂತಂದ್ರೆ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನ್ ಬರ್ತದ ಆ ಒಂದು ಸಬ್ಜೆಕ್ಟ್ ನಲ್ಲಿ ಈ ಒಂದು ಇಶ್ಯೂ ತುಂಬಾನೇ ಒಂದು ದೊಡ್ಡದಾದಂತಹ ಒಂದು ಪಾತ್ರವನ್ನು ನಿಭಾಯಿಸಬಹುದು ಇನ್ನು ಮುಂದೆ ಬರುವಂತಹ ಎಕ್ಸಾಮಿನೇಷನ್ ಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕೀಪ್ ಅಪ್ಡೇಟಿಂಗ್ ದಿಸ್ ಇಶ್ಯೂ. ನಾನು ಕೂಡ ಅಪ್ಡೇಟ್ ಮಾಡ್ತಾ ಇದ್ರ ಬಗ್ಗೆ ವಿಡಿಯೋಸ್ ಅನ್ನ ಮಾಡ್ತಾ ಹೋಗ್ತೇನೆ ಇನ್ ಮುಂದೆ. ಈಗಾಗಲೇ ಇಲ್ಲಿ ಇಷ್ಟು ಹೇಳ್ತಕ್ಕಂತಹ ಒಂದು ಘಟನೆಯನ್ನ ನೀವು ಕೂಡ ನೋಟ್ ಮಾಡ್ಕೊಳ್ತೀರಿ ಅಂತ ಅನ್ಕೋತೇನೆ. ಮತ್ತು ಇದರ ಹಿಸ್ಟ್ರಿಯ ಬಗ್ಗೆ ಕೂಡ ನಾವು ಒಂದ್ಸಲ ಒಂದು ಡಿಟೇಲ್ಡ್ ಆದಂತಹ ಒಂದು ವಿಡಿಯೋವನ್ನ ಮಾಡಿ ನೋಡೋಣ. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಏನು ಸಂಪೂರ್ಣವಾಗಿ ಒಂದು ಯಾಕೆ 70 ವರ್ಷದಿಂದ ಅಲ್ಲಿ ಯುದ್ಧಗಳು ನಡೀತಾ ಇತ್ತು, ಇದು ಕೇವಲ ಸಾಂಸ್ಕೃತಿಕ ಒಂದು ಡಿಫರೆನ್ಸ್ ನ ಬಗೆಗೆ ಮಾತ್ರ ಇದೆಯೋ ಅಥವಾ ಯಾವ್ದಾದ್ರು ಬೇರೆ ಕಾರಣಗಳು ಇದೆಯೋ ಅನ್ನೋದನ್ನ ಕೂಡ ನೋಡೋಣ. ಈಗ ಇಲ್ಲಿ ಮತ್ತೊಂದು ಕಾರಣವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಕಾರಣವನ್ನು ಕೂಡ ಈಗ ಇಸ್ರೇಲ್ ನೀಡ್ತಾ ಇರ್ತದ. ಇಲ್ಲಿ ನಾವು ಮ್ಯಾಪ್ ನಲ್ಲಿ ನೋಡ್ಬೇಕಾದ್ರೆ ಇದಕ್ಕಿಂತ ಮುಂಚೆ ಅರಬ್ ಕಂಟ್ರಿಗಳು ಏನು ಇಸ್ರೇಲ್ ಮೇಲೆ ಏನು ದಾಳಿ ಮಾಡಿತು ಅಂತ ನಾನು ಹೇಳಿದ್ದೆ, ಆ ಎಲ್ಲಾ ಕಂಟ್ರಿಗಳು ಕೂಡ ಇಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶದಿಂದನೇ ಅಲ್ಲಿ ಒಳಬಂದು ಸಂಪೂರ್ಣವಾಗಿ ಇಸ್ರೇಲ್ ಅನ್ನ ವಶಪಡಿಸಿಕೊಳ್ತಕ್ಕಂತಹ ಒಂದು ವರ್ಜ್ಗೆ ಬಂದಿರ್ತಾರೆ. ಆದ್ರಿಂದನೇ ಈಗ ಇಸ್ರೇಲ್ ಏನು ಹೇಳ್ತಾ ಇದೆ ಅಂತಂದ್ರೆ, ಏನು ಕಾರಣವನ್ನ ಯಾಕೆ ನೀಡ್ತಾ ಇದೆ,
ಈ ವೆಸ್ಟ್ ಬ್ಯಾಂಕ್ ಅನೆಕ್ಸೇಷನ್ಗೆ ಏನು ಕಾರಣವನ್ನು ನೀಡ್ತಾ ಇದೆ ಅಂತಂದ್ರೆ, ಈಗ ಮುಂಚೆ ಆಗಿರ್ತಕ್ಕಂತಹ ಒಂದು ಅರಬ್ ದಾಳಿ ಏನಿದೆ, ಮುಂಚೆ ಆಗಿರ್ತಕ್ಕಂತಹ ಎಲ್ಲಾ ದಾಳಿಗಳು ಕೂಡ ಇದೇ ಒಂದು ಪ್ರದೇಶದಿಂದನೇ ಇಸ್ರೇಲ್ಗೆ ಅಟ್ಯಾಕ್ ಮಾಡಿರ್ತವೆ. ಆದ್ರಿಂದ ಅವರು ಈ ಒಂದು ಪ್ರದೇಶದಲ್ಲಿ ಕೇವಲ ತಮ್ಮ ಮಿಲಿಟರಿಯ ಬಲ ಅಷ್ಟೇ ಅಲ್ಲದೆ ಪೊಲಿಟಿಕಲ್ ಬಲವನ್ನು ಕೂಡ ನಾವು ಸ್ಥಾಪಿಸೋಕೆ ಇಷ್ಟಪಡ್ತೀವಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನ ಇವರು ನೀಡಿರ್ತಾರೆ. ಆದ್ರೆ ಇಲ್ಲಿ ಹಲವಾರು ಇಶ್ಯೂಗಳು, ಇದೊಂದೇ ಕಾರಣ ಇರ್ತದ, ಆದ್ರ ಇದಕ್ಕೆ ಹಲವಾರು ಅಡೆತಡೆಗಳು ಕೂಡ ಇರ್ತವೆ. ಈಗ ಜೆರುಸಲೇಮ್ ಕಾನ್ಫ್ಲಿಕ್ಟ್ ಅನ್ನ ಈಗಾಗಲೇ ನಾವು ನೋಡಿದೀವಿ. ಹೀಗೆ ಹಲವಾರು ವಿಷಯಗಳು ಕೂಡ ಇರ್ತವೆ, ಅವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಐಸಿಸಿ ಏನು ತೀರ್ಪನ್ನ ನೀಡ್ತದ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ಗೆಳೆಯರೆ. ಇಷ್ಟು ಈ ಒಂದು ಇಶ್ಯೂನ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನೀಡುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋನ ಈ ಬಗ್ಗೆ ಈವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್.